ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಕ್ಲಾಸಿಕ್ ಎಜುಕೇಷನ್ ಚಾನಲ್ ನಾನು ನಿಮ್ಮ ರಾವ್ ಸಾಬ್ ಪೂಜಾರಿ ಇವತ್ತು ನಾವು ನೋಡ್ತಿರುವಂಥ ಒಂದು ಮಾಸ ಪತ್ರಿಕೆ ಯಾವುದಪ್ಪ ಅಂದರೆ ಏನು ಏನು ಸ್ಪರ್ಧಾ ಸ್ಪರ್ಧಾಸ್ಫೂರ್ತಿ ಅಂದರೆ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಹಲವಾರು ಪ್ರಶ್ನೆ ಕರ್ತಾರೆ ಅದರಲ್ಲಿ ಮುಖ್ಯವಾಗಿ ಪ್ರಚಲಿತ ವಿದ್ಯಮಾನಗಳು ಕರೆಂಟ್ ಅಫೇರ್ಸ್ ಮತ್ತು ಅಧ್ಯಯನ ಸಂಗತ ಪ್ರಚಲಿತ ಘಟನೆಗಳಿಗೆ ಒಂದು ಸೀಮಿತವಾದಂಥ ಪತ್ರಿಕೆ ಯಾವತ್ತಪ್ಪ ಅಂದರೆ ಸ್ಪರ್ಧಾಸ್ಪೂರ್ತಿ ಮಾಸಪತ್ರಿಕೆ ಈ ಪ್ರಚಲಿತ ಘಟನೆಗಳು ರಾಷ್ಟ್ರ ಮಟ್ಟದ ಇರ್ಬೋದು ರಾಜ್ಯ ಮಟ್ಟದ ಇರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಿರ್ಬೋದು ಪಿ ಸಿ ಪಿ ಎಸ್ ಐ ಕೆ ಎಸ್ ಐ ಎಸ್ ಎಫ್ ಡಿ ಎಸ್ ಡಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಒಂದು ಮಾಸಪತ್ರಿಕೆ ಅಂದ್ರೆ ಸ್ಪರ್ಧಾ ಸ್ಫೂರ್ತಿ ಮಾಸಪತ್ರಿಕೆ ಈ ಸ್ಪರ್ಧಾ ಸ್ಫೂರ್ತಿ ಮಾಸುಪತ್ರಿಗೂ ಸುಮಾರು ಹದಿನೈದು ವರ್ಷಗಳಿಂದ ಸತತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗಾಗಿ ಅವರ ಜೀವನಕ್ಕೆ ಉಪಯುಕ್ತವಾಗುವಂಥ ಪ್ರಚಲಿತ ವಿದ್ಯಮಾನಗಳನ್ನು ಜೊತೆಗೆ ಅಧ್ಯಯನ ಸಾಮಗ್ರಿಗಳನ್ನು ಹಾಗೆ ಕಳೆದ ಹಿಂದೂ ನಡೆದು ಹೋದಂಥ ಪ್ರೀವಿಯಸ್ ಪ್ರಶ್ನೆ ಪತ್ರಿಕೆಗಳನ್ನು ಕೊಡ್ತಾ ಬಂದಿದೆ ಆ ಪತ್ರಿಕೆಗಳು ಯಾವ ರೀತಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ತಾ ಅನ್ನೋದು ವಿವರ ಸಹಿತವಾಗಿ ನೀಡುವಂಥ ಒಂದು ಮಾಸಪತ್ರಿಕೆ ಅಂದ್ರೆ ಅಂದರೆ ಸ್ಪರ್ಧಾಸ್ಫೂರ್ತಿ ಮಾಸಪತ್ರಿಕೆ ಈ ಸ್ಪರ್ಧಾಸ್ಫೂರ್ತಿ ಮಾಸಪತ್ರಿಕೆ ಸೆಪ್ಟೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡು ಯಾವೆಲ್ಲ ವಿಷಯಗಳನ್ನು ಹೊತ್ತುಕೊಂಡು ಇವತ್ತು ಮಾರುಕಟ್ಟೆಗೆ ಬಂದಿದೆ ಅಂತ ಅತ್ಯಂತ ಸಂಕ್ಷಿಪ್ತವಾಗಿ ನಾವು ಇವಾಗ ನೋಡೋಣ ಬನ್ನಿ ಎಸ್ ಮೊದಲನೇದಾಗಿ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟ್ನ ನಲವತ್ತೊಂಬತ್ತನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಉದಯ್ ಲಲಿತ್ ಏನಪ್ಪ ಇದು ಸುಪ್ರೀಂ ಕೋರ್ಟ್ ಮುಖ್ಯವಾಗಿ ನಮ್ಗೆ ಗೊತ್ತಿರ್ಬೇಕು ಎಲ್ಲರಿಗೂ ಗೊತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯನ್ನು ಯಾರು ನೇಮಕ ಮಾಡ್ತಾರೆ ಅವರ ಪ್ರಮಾಣ ವಚನ ಯಾರು ಅವರಿಗೆ ಒದಗಿಸ್ತಾರ ಜೊತೆಗೆ ಸುಪ್ರೀಂ ಕೋರ್ಟಿನ ಕುರಿತು ಯಾವ ಕಲಂ ಅಥವಾ ಆರ್ಟಿಕಲ್ ನಮಗೆ ಸಂವಿಧಾನದಲ್ಲಿ ತಿಳಿಸತ್ತೆ ಆದರೆ ಗೊತ್ತಿರಲಿ ಬಿತ್ತರೇ ಏನಪ್ಪ ಅಂದರೆ ಈ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯ ಕುರಿತು ಸಂವಿಧಾನದ ಯಾವ ಕಲಂ ವಿಧಿ ಅಥವಾ ಯಾವ ವಿಧಿಯ ಅಡಿ ಭಾರತದ ನ್ಯಾಯಾಂಗ ವ್ಯವಸ್ಥೆ ಕುರಿತು ಮುಖ್ಯವಾಗಿ ತಿಳಿಸಲಾಗಿದೆ ಆ ಜೊತೆಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿರುವಂಥ ಈ ಉದಯ ಲಲಿತವರು ನಲ್ವತ್ತೊಂಬತ್ತನೇ ಅವರು ಆದರೆ ಇದಕ್ಕಿಂತ ಮುಂಚೆ ಎಷ್ಟು ಜನ ಈ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಹುದ್ದೆಗೆ ನೇರವಾಗಿ ಆಯ್ಕೆಯಾಗಿದ್ದಾರೆ ಅಥವಾ ಇವರೇ ಮೊದಲ ಇಂಥ ಹತ್ತು ಹಲವಾರು ಪ್ರಶ್ನೆಗಳು ಜೊತೆಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ಮೂರ್ತಿಗಳಾಗಿರುವಂಥ ಈ ಹುದ್ದೆಯನ್ನು ಅಲಂಕರಿಸಿರುವಂಥ ವ್ಯಕ್ತಿಗಳಿಗೆ ಇರುವಂಥ ಅರ್ಹತೆಗಳೇನು ಅವರ ಕರ್ತವ್ಯಗಳೇನು ಜೊತೆಗೆ ಅವರು ಯಾವ ಯಾವ ವಿಷಯಗಳ ಕುರಿತು ತಮ್ಮ ತೀರ್ಪನ್ನು ಇಲ್ಲಿವರೆಗೆ ಪ್ರಕಟಿಸಿದ್ದಾರೆ ಅಂಥ ಹತ್ತು ಹಲವಾರು ಪ್ರಶ್ನೆಗಳ ಕುರಿತು ನಿಮಗೆ ಮಾಹಿತಿ ಸಿಗೋದು ಈ ತಿಂಗಳ ಅಂದರೆ ಸೆಪ್ಟೆಂಬರ್ ತಿಂಗಳ ಸ್ಪರ್ಧಾಸ್ಫೂರ್ತಿ ಮಾಸಪತ್ರಿಕೆಯಲ್ಲಿ ಎಸ್ ನೆಕ್ಸ್ಟ್ ಮತ್ತೇನು ಒಳಗಡೆ ಅಂತ ನೋಡೋಣ ಬನ್ನಿ ಎಸ್ ನ್ಯಾಯಮೂರ್ತಿ ಕೆ ಭಕ್ತ ವತ್ಸಲ ಆಯೋಗ ಶಿಫಾರ ಏನಿದು ನ್ಯಾಯಮೂರ್ತಿ ಕೆ ಭಕ್ತ ವತ್ಸಲ ಆಯೋಗ ಶಿಫಾರಸ್ ಅಂದರೆ ನಿಮಗೆ ಸಿಂಪಲ್ ಹೇಳ್ತಾನೆ ಮಿತ್ರರೇ ಇವಾಗ ರಾಜಕೀಯ ಪ್ರಾತಿನಿಧ್ಯ ಯಾರಿಗೆ ಪ್ರಾತಿನಿಧ್ಯ ಹಿಂದುಳಿದ ವರ್ಗದವರಿಗೆ ಯಾವ ರೀತಿ ಪ್ರಾತಿನಿಧ್ಯವನ್ನು ಕಲ್ಪಿಸಬೇಕು ಚುನಾವಣೆಯಲ್ಲಿ ಅಂತಂದ ಎರಡು ಸಾವಿರ ಹತ್ತರಲ್ಲಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿತ್ತು ಆ ತೀರ್ಪನ್ನು ಮೊನ್ನೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೂಡ ಈ ಸುಪ್ರೀಂ ಕೋರ್ಟ್ ಹಿಂದುಳಿದ ವರ್ಗದವರಿಗೆ ರಾಜಕೀಯದಲ್ಲಿ ಯಾವ ಥರ ಮೀಸಲಾತಿಯನ್ನು ಕಲ್ಪಿಸಬೇಕು ಮತ್ತು ಎಷ್ಟರ ಮಟ್ಟಿಗೆ ಕಲ್ಸಿಸಬೇಕು ಕಲ್ಪಿಸಬೇಕು ಕುರಿತು ತಿಳಿಸಿದೆ ಅದಕ್ಕೋಸ್ಕರ ರಾಜ್ಯದಲ್ಲಿ ರಾಜ್ಯ ಸರ್ಕಾರವು ಈ ನ್ಯಾಯಮೂರ್ತಿ ಕೆ ಭಕ್ತವತ್ಸಲ ಅವರ ಒಂದು ನೇತೃತ್ವದೊಳಗೆ ಒಂದು ಸಮಿತಿಯನ್ನು ರಚನೆ ಮಾಡಿದೆ ಈ ಸಮಿತಿಯು ರಾಜ್ಯದಲ್ಲಿ ಹಿಂದುಳಿದ ವರ್ಗದವರಿಗೆ ಯಾವ ರೀತಿ ಮೀಸಲಾತಿಯನ್ನು ಕಲ್ಪಿಸಬೇಕು ಮತ್ತು ಎಷ್ಟು ಕಲ್ಪಿಸಬೇಕು ಅದರಲ್ಲಿ ಎಕ್ಸಾಂಪಲ್ ಬಿ ಬಿ ಎಂ ಪಿ ಅಂದರೆ ಮಹಾನಗರ ಪಾಲಿಕೆ ಇರ್ಬೋದು ನಗರಸಭೆ ಇರ್ಬೋದು ಸ್ಥಳೀಯ ಮಟ್ಟದಲ್ಲಿ ಮೇಯರ್ ಉಪಮೇಯರ್ ಅವರ ಅಧಿಕಾರವಾದಷ್ಟು ಮೊದಲು ಎಷ್ಟಿತ್ತು ಎಷ್ಟಿದೆ ಮತ್ತು ಆ ಮೇಯರ್ ಮತ್ತು ಉಪಮೇಯರ್ಗಳಿಗೆ ಇರುವಂಥ ಅಧಿಕಾರಾವಧಿಯ ಕುರಿತು ಜೊತೆಗೆ ಈ ಮೇಯರ್ ಉಪಮೇಯರ್ಗಳಿಗೆ ಹಿಂದುಳಿದ ವರ್ಗದವರಿಗೂ ಕೂಡ ಮೀಸಲಾತಿ ಕಲ್ಪಿಸಬೇಕೇ ಅಥವಾ ಕಲ್ಪಿಸಬಾರದು ಎಂಬುದರ ಕುರಿತು ಒಂದು ಸ್ಪಷ್ಟವಾದ ಮಾಹಿತಿ ಸಿಗೋದು ಈ ನ್ಯಾಯಮೂರ್ತಿ ಕೆ ವತ್ಸಲ ಆಯೋಗ ನೀಡಿರುವಂಥ ಒಂದು ವರದಿಯ ಮೇಲೆ ಹಾಗಾದರೆ ಈ ನ್ಯಾಯಮೂರ್ತಿ ಕೆ ಬಕ್ಸ ವತ್ಸಲ ಅವರ ಶಿಫಾರಸಿನ ವರದಿಯ ಹಲವಾರು ಅಂಶಗಳು ನಿಮಗೆ ಸಿಗಬೇಕಾದರೆ ಅದು ಸೆಪ್ಟೆಂಬರ್ ತಿಂಗಳ ಸ್ಪರ್ಧಾ ಸ್ಫೂರ್ತಿ ಮಾಸಪತ್ರಿಕೆಯಲ್ಲಿ ದೊರೆಯುತ್ತದೆ ನೆಕ್ಸ್ಟ್ ಮತ್ತೇನು ಒಳಗಡೆ ಅಂತ ನೋಡೋಣ ಬನ್ನಿ ಎಸ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂಥ ಇಪ್ಪತ್ತೆರಡನೇ ಕಾಮನ್ವೆಲ್ತ್ ಕ್ರೀಡಾಕೂಟ ಮಿತ್ರ ಗೊತ್ತಿರಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಅನ್ನೋಕ್ಕಿಂತ ಮುಂಚೆ ಕಾಮನ್ವೆಲ್ತ್ ಅಂದರೆ ಏನು ತಿಳ್ಕೋಬೇಕು ಆ ಕಾಮನ್ವೆಲ್ತದಲ್ಲಿ ಎಷ್ಟು ದೇಶಗಳು ಸದಸ್ಯತ್ವವನ್ನು ಪಡೆದಿದ್ದಾವ ಹಾಗಾದರೆ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂಥ ಒಟ್ಟು ದೇಶಗಳು ಎಷ್ಟು ಹಾಗಾದರೆ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಈ ಬಾರಿ ಅಂದರೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಆಯೋಜಿಸಿದಂಥ ಅಥವಾ ಆತಿಥ್ಯವನ್ನು ವಹಿಸಿಕೊಂಡ ದೇಶ ಯಾವುದು ಜೊತೆಗೆ ಈ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎರಡು ಸಾವಿರ ಇಪ್ಪತ್ತೆರಡರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪದಕವನ್ನು ಜಯಿಸಿದ ಕ್ರೀಡಾಪಟು ಯಾವುದು ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೆರಡರ ಕಾಮನ್ವೆಲ್ತ್ ಕ್ರೀಡಾಕೂಟದ ಧ್ಯೇಯವಾಕ್ಯ ಏನು ಇದರ ಜೊತೆಗೆ ಈ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮರು ಸೇರ್ಪಡೆಗೊಂಡಂಥ ಕ್ರೀಡೆ ಯಾವುದು ಹಾಗಾದರೆ ಎರಡು ಸಾವಿರದ ಇಪ್ಪತ್ತೆರಡನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ರದ್ದುಗೊಂಡಂಥ ಕ್ರೀಡೆ ಯಾವುದು ಇಂಥ ಹತ್ತು ಹಲವಾರು ಪ್ರಶ್ನೆಗಳಿಗೆ ನಿಮಗೆ ಮಾಹಿತಿ ಸಿಗೋದು ಸ್ಪರ್ಧಾಸ್ಫೂರ್ತಿ ಮಾಸಪತ್ರಿಕೆಯಲ್ಲಿ ಮಾತ್ರ ನೋಡಿ ನೆಕ್ಸ್ಟ್ ಮತ್ತೇನು ಒಳಗಡೆ ಅಂತ ನೋಡೋಣ ಬನ್ನಿ ಎಸ್ ಭಾರತದ ಪ್ರಚಲಿತ ಘಟನೆಗಳ ಪಕ್ಷಿ ನೋಟ ಮಿತ್ರರೇ ಗೊತ್ತಿರಲಿ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪ್ರಚಲಿತ ಘಟನೆಗಳ ಮೇಲೆ ಹಲವಾರು ಪ್ರಶ್ನೆಗಳು ಕೇಳ್ತಾರೆ ಅಂಥ ಹಲವಾರು ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಜೊತೆಗೆ ಅವರಿಗೆ ಅಧ್ಯಯನಕ್ಕೆ ಅತಿ ಸರಳವಾಗಿ ನೆನಪಿಟ್ಟುಕೊಳ್ಳಲು ಅವರಿಗೆ ಸರಳವಾಗಿರುವಂಥ ಭೂಪಟಗಳ ಮೂಲಕ ಭಾರತದ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ನಡೆದಿರುವಂಥ ಪ್ರಮುಖ ವಿಷಯಗಳನ್ನು ನಕ್ಷೆಗಳ ಮೂಲಕ ತೋರಿಸುವುದೇ ಸ್ಪರ್ಧಾ ಸ್ಫೂರ್ತಿ ವಿಶೇಷ ಸಂಚಿಕೆ ಈ ಭೂಪಟಗಳ ಮೂಲಕ ನಡೆದಿರುವಂಥ ಪ್ರಮುಖ ಘಟನೆಗಳನ್ನು ನಾವು ಈ ತಿಂಗಳ ಸಂಚಿಕೆಯಲ್ಲಿ ಕೊಟ್ಟಿದ್ದೇವೆ ಇವು ವಿದ್ಯಾರ್ಥಿಗಳಿಗೆ ಅತಿ ಸುಲಭವಾಗಿ ನೆನಪಿಟ್ಟುಕೊಳ್ಳಲು ಅಗತ್ಯವಾಗುವಂಥ ಒಂದು ಅಂಶ ಈ ಅಂಕಣವನ್ನು ಸುಮಾರು ಐದಾರು ವರ್ಷಗಳ ಹಿಂದೆ ನಾವು ಪ್ರಾರಂಭ ಮಾಡಿದ್ದು ಮತ್ತೆ ಇವಾಗ ಈ ಎರಡನೇ ಸಂಚಿಕೆ ಹೋದ ಸಂಚಿಕೆ ಮತ್ತು ಈ ಸಂಚಿಕೆಯಿಂದ ಈ ಭೂಪಟಗಳ ಮೂಲಕ ಪಕ್ಷಿ ನೋಟ ಅನ್ನುವ ಒಂದು ವಿಚಾರವನ್ನು ನಿಮಗೆ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಅದನ್ನು ಬಳಸಿಕೊಂಡು ನಿಮ್ಮ ಜ್ಞಾನವನ್ನು ಇನ್ನೂ ಹೆಚ್ಚಿ ಇಮ್ಮಡಿಗೊಳಿಸ್ಕೊಳ್ಳೋ ಅಂತ ಹೇಳ್ತೀನಿ ಎಸ್ ಮತ್ತೇನು ಸ್ಪರ್ಧಾ ಸ್ಫೂರ್ತಿ ಒಳಗೊಂಡಿದೆ ಅಂತ ನೋಡೋಣ ಬನ್ನಿ ಎಸ್ ಕಂಪ್ಯೂಟರ್ ಅಧ್ಯಯನ ಸಾಮಗ್ರಿ ಮಿತ್ರರೇ ಗೊತ್ತಿರಲಿ ಇದೊಂದು ಚಿಕ್ಕ ಪುಸ್ತಕ ಇತ್ತೀಚಿನ ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕಂಪ್ಯೂಟ್ರ್ ಜ್ಞಾನದ ಮೇಲೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ ಆದರೆ ಗೊತ್ತಿರಲಿ ಈ ಒಂದು ಚಿಕ್ಕ ಪುಸ್ತಕ ಅಂದರೆ ಹೋದ ತಿಂಗಳ ಕಳೆದ ಆಗಸ್ಟ್ ತಿಂಗಳಲ್ಲಿ ನಡೆದಂಥ ಕೆ ಪಿ ಟಿ ಸಿ ಎಲ್ ಎಕ್ಸಾಮ್ ಕೆ ಪಿ ಡಿಪಾರ್ಟ್ಮೆಂಟು ಒಂದು ಜೂನಿಯರ್ ಅಸಿಸ್ಟೆಂಟ್ ಅಂತ ಎಕ್ಸಾಮ್ ನಡೆಸಿತ್ತು ಆ ಎಕ್ಸಾಮಲ್ಲಿ ಮುಖ್ಯವಾಗಿ ಇಪ್ಪತ್ತು ಪ್ರಶ್ನೆಗಳನ್ನು ಕಂಪ್ಯೂಟರ್ ಬೇಸ್ ಮೇಲೆ ಕೇಳಿದರು ಆ ಇಪ್ಪತ್ತು ಪ್ರಶ್ನೆಗಳಲ್ಲಿ ಈ ಪುಸ್ತಕದಿಂದ ನೇರವಾಗಿ ಹದಿನೆಂಟು ಪ್ರಶ್ನೆಗಳು ನಮ್ಮ ಸ್ಪರ್ಧಾಸ್ಫೂರ್ತಿ ಬಳಗದವರು ರಚಿಸಿರುವಂಥ ಕಂಪ್ಯೂಟರ್ ಅಧ್ಯಯನ ಸಾಮಗ್ರಿಯಿಂದ ಬಂದಿವೆ ಎಷ್ಟ್ರಿ ಕೆ ಪಿ ಡಿ ಎಸ್ ಎಲ್ ಮಾನ್ಯ ನಡೆದಂಥ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ನಲ್ಲಿ ನಡೆದಿರುವಂಥ ಕಂಪ್ಯೂಟರ್ ಪ್ರಶ್ನೆ ಮಾದರಿಯಲ್ಲಿ ಇಪ್ಪತ್ತು ಪ್ರಶ್ನೆಗಳು ನೇರವಾಗಿ ಹದಿನೆಂಟು ಪ್ರಶ್ನೆಗಳು ಬಂದವು ಜೊತೆಗೆ ಹೋದ ತಿಂಗಳ ಸಿ ಇ ಟಿ ಎಕ್ಸಾಮ್ ನಡೀತು ಬಿ ಎಡ್ ಸಿ ಟಿ ಎಕ್ಸಾಮ್ನಲ್ಲಿ ಆ ಬಿ ಎಡ್ ಸಿ ಟಿ ಎಕ್ಸಾಮ್ನಲ್ಲಿ ನೇರವಾಗಿ ಹತ್ತು ಪ್ರಶ್ನೆಗಳನ್ನು ಕೇಳಿದರು ಆ ಹತ್ತು ಪ್ರಶ್ನೆಗಳಲ್ಲಿ ಒಂಬತ್ತು ಪ್ರಶ್ನೆಗಳು ಈ ಪುಸ್ತಕದಿಂದ ಬಂದಿವೆ ಈ ಅಧ್ಯಯನ ಸಾಮಗ್ರಿ ಅತ್ಯಂತ ಗುಣಮಟ್ಟವಾಗಿದ್ದು ಇದನ್ನು ನೀವು ನಿಮಗಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಕನ್ನಡದಲ್ಲಿ ರಚನೆಯಾದಂಥ ಇದು ಒಂದು ಕಂಪ್ಯೂಟರ್ ಅಧ್ಯಯನ ಸಾಮಗ್ರಿ ಇದನ್ನು ನೀವು ಬೇಗನೆ ಖರೀದಿಸಿ ನಿಮ್ಮ ಕಂಪ್ಯೂಟರ್ ಜ್ಞಾನವನ್ನು ಇನ್ನೂ ಹೆಚ್ಚಿಗೆ ಹಿಮ್ಮಡಿಗೊಳಿಸ್ಕೊಳ್ಳೋಂಥ ಕೇಳ್ತೀನಿ ಎಸ್ ಹಾಗಾದರೆ ಈ ಸ್ಪರ್ಧಾ ಸ್ಫೂರ್ತಿ ಸಂಚಿಕೆ ಕೊಟ್ಟಿರುವಂಥ ವಿಶೇಷತೆ ಅಂತ ಈ ಪುಸ್ತಕದಲ್ಲಿ ಯಾವ ಪೇಜದಲ್ಲಿ ಕೆ ಪಿ ಟಿ ಸಿ ಎಲ್ ಎಕ್ಸಾಮ್ನಲ್ಲಿ ಯಾವ ಪ್ರಶ್ನೆ ಯಾವ ಪುಟದೊಳಗದಂಥ ಆಲ್ರೆಡಿ ಸೆಪ್ಟೆಂಬರ್ ತಿಂಗಳ ಪತ್ರಿಕೆ ಒಳಗೆ ನಾವು ನೀಡಿದ್ದೇವೆ ಅದನ್ನು ನೀವು ಗಮನಿಸಬಹುದು ಯಾವ ಪ್ರಶ್ನೆ ಯಾವ ಪುಟದೊಳಗದ ಪ್ರಶ್ನೆ ಏನು ಉತ್ತರ ಏನು ಅನ್ನೋದು ಈ ಪುಸ್ತಕದ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಈ ಪುಟದಲ್ಲಿ ನೀಡಲಾಗಿದೆ ಇದನ್ನು ನೀವು ಗಮನಿಸಬಹುದು ಎಸ್ ಹಾಗಾದರೆ ಈ ಸ್ಪರ್ಧಾಸ್ಫೂರ್ತಿ ಮಾಸಪತ್ರಿಕೆ ಸೆಪ್ಟೆಂಬರ್ ತಿಂಗಳ ಮತ್ತೇನು ಮಾಹಿತಿಯನ್ನು ಒಳಗೊಂಡದಂತ ನೋಡೋಣ ಬನ್ನಿ ಎಸ್ ಅಧ್ಯಯನ ಸಾಮಗ್ರಿ ಹೇಳಿದೆ ನಾನು ಮುಂಚೆನೆ ಹೇಳಿದೆ ಪಿ ಸಿ ಪಿ ಎಸ್ ಐ ಐ ಎಸ್ ಕೆ ಎಸ್ ಪಿ ಡಿ ಒ ಎಚ್ ಡಿ ಎಫ್ ಡಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಒಂದು ನಿರ್ಮಿಸಿರುವಂಥ ಒಂದು ಅಧ್ಯಯನ ಸಾಮಗ್ರಿ ಅಥವಾ ಒಂದು ಮಾಸಪತ್ರಿಕೆ ಸ್ಫೂರ್ತಿ ಈ ಸ್ಪರ್ಧಾ ಸ್ಫೂರ್ತಿಯಲ್ಲಿ ಹಲವಾರು ವಿಷಯಗಳ ಅದರಲ್ಲಿ ಮುಖ್ಯವಾಗಿ ಸಂವಿಧಾನ ಇರ್ಬೋದು ಜಿಯೋಗ್ರಫಿ ಇರ್ಬೋದು ಹಿಸ್ಟ್ರಿ ಇರ್ಬೋದು ಎಕನಾಮಿಕ್ಸ್ ಇರ್ಬೋದು ಇವು ಎಲ್ಲ ವಿಷಯಗಳ ಅಧ್ಯಯನ ಸಾಮಗ್ರಿ ನಾವು ಅತ್ಯಂತ ಬ್ರೀಫಾಗಿ ಮತ್ತು ವಿದ್ಯಾರ್ಥಿವೇ ಸರಳವಾಗಿ ಅರ್ಥವಾಗಲೆಂದು ನೀಡುವಂಥ ಒಂದು ಅಧ್ಯಯನ ಸಾಮಗ್ರಿ ಈ ಸ್ಟಡಿ ಮೆಟ್ರಲ್ಲಿ ಈ ವರ್ಷ ಈ ತಿಂಗಳು ಏನು ಕೊಟ್ಟಾರಪ್ಪ ಅಂದ್ರೆ ಭಾರತದ ಭೂಗೋಳ ಈ ಭಾರತದ ಭೂಗೋಳದಲ್ಲಿ ಮುಖ್ಯವಾಗಿ ಭಾರತದ ಮತ್ತು ಸರೋವರ ಭಾರತದ ನದಿಗಳು ಮತ್ತು ಸರೋವರಗಳು ಹಾಗಾದರೆ ಈ ತಿಂಗಳಂದರೆ ಸೆಪ್ಟೆಂಬರ್ ತಿಂಗಳ ಸ್ಪರ್ಧಾ ಸ್ಫೂರ್ತಿಯಲ್ಲಿ ಭಾರತದ ಭೂಗೋಳ ಅಲ್ಲಿ ಅದರಲ್ಲಿ ಬರುವಂಥ ಭಾರತದ ನದಿ ವ್ಯವಸ್ಥೆಗಳು ಕೊಟ್ಟ ಹಾಗಾದರೆ ಉತ್ತರ ಭಾರತದಲ್ಲಿ ಹರಿಯುವಂಥ ನದಿಗಳ್ಯಾವು ಉತ್ತರ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳ್ಯಾವು ಪೂರ್ವ ಕರಿವ ನದಿಗಳ ಜೊತೆಗೆ ದಕ್ಷಿಣ ಭಾರತದಲ್ಲಿ ಅದರಲ್ಲೇ ಕರ್ನಾಟಕದಲ್ಲಿ ಪೂರ್ವ ಕರಿವ ನದಿಗಳವು ದಕ್ಷಿಣಕ್ಕೆ ಹರಿವ ನದಿ ನದಿಗಳ್ಯಾವು ಇಂಥ ಹಲವಾರು ನದಿ ಮತ್ತು ಅದರ ಉಪನದಿಗಳವು ಆ ನದಿಗಳ ಸಂಗಮ ಸ್ಥಾನ ಯಾವುದು ಆ ನದಿಗಳ ಉಗಮ ಸ್ಥಾನ ಯಾವುದು ಇಂಥ ಹಲವಾರು ನದಿಗಳ ಕುರಿತು ಒಂದು ಅಧ್ಯಯನ ಸಾಮಗ್ರಿ ಈ ಸ್ಪರ್ಧಾ ಸ್ಫೂರ್ತಿಯಲ್ಲಿ ನೀಡಲಾಗಿದೆ ಎಸ್ ನೆಕ್ಸ್ಟ್ ಬನ್ನಿ ಮತ್ತೇನು ಒಳಗೊಂಡದ ನೋಡಿ ಎಸ್ ಭಾರತದ ಸಂವಿಧಾನದ ಪೂರ್ವ ಪೀಠಿಗೆ ಕುರಿತು ಈ ಸ್ಪರ್ಧಾ ಸ್ಪರ್ಧಾಸ್ಫೂರ್ತಿ ಸೆಪ್ಟೆಂಬರ್ ಮಾಸಪತ್ರಿಕೆಯಲ್ಲಿ ನೀಡಲಾಗಿದೆ ಹಾಗಾದರೆ ಭಾರತದ ಸಂವಿಧಾನದ ಪೂರ್ವ ಪೀಠಿಕೆ ಯಾವ ಪದದಿಂದ ಪ್ರಾರಂಭವಾಗುತ್ತೆ ಪೂರ್ವ ಪೀಠಿಗೆಯಲ್ಲಿ ಏನನ್ನು ಒಳಗೊಂಡಿದೆ ಪೂರ್ವ ಪೀಠಿಕೆಯನ್ನು ರಚನೆ ಮಾಡಿದವರು ಯಾರು ಪೂರ್ವ ಪೀಠಿಕೆ ಯಾವಾಗ ರಚನೆ ಆಯಿತು ಇಂಥ ಹತ್ತು ಹಲವಾರು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗೋದೇ ಸ್ಪರ್ಧಾಸ್ಫೂರ್ತಿ ಮಾಸಪತ್ರಿಕೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡು ಎಸ್ ನೆಕ್ಸ್ಟ್ ಮತ್ತೇನು ಒಳಗೊಂಡಿದೆ ಅಂತ ನೋಡೋಣ ಬನ್ನಿ ಮಿತ್ರರೇ ಎಸ್ ಬಾಗಲಕೋಟೆ ಜಿಲ್ಲಾ ಪರಿಚಯ ಮಿತ್ರ ಗೊತ್ತಿರಲಿ ಕಳೆದ ಸಂಚಿಕೆಯಿಂದ ಈ ಸಂಚಿಕೆಯವರಿಗೆ ನಾವು ರಾಜ್ಯದ ಅಂದರೆ ಕರ್ನಾಟಕ ರಾಜ್ಯದ ಮೂವತ್ತು ಜಿಲ್ಲೆಗಳ ಕುರಿತು ಪ್ರತಿ ತಿಂಗಳು ಒಂದೊಂದು ಜಿಲ್ಲೆ ಆ ಜಿಲ್ಲೆಯ ಅಲ್ಲಿ ಅಲ್ಲಿರುವಂಥ ಪ್ರಮುಖ ಬೆಳೆಗಳ್ಯಾವು ಪ್ರಮುಖ ಕೈಗಾರಿಕೆಗಳ್ಯಾವು ಅಲ್ಲಿರುವಂಥ ಪ್ರಮುಖ ಐತಿಹಾಸಿಕ ಸ್ಥಳಗಳ್ಯಾವು ಅಲ್ಲಿರುವಂಥ ಪ್ರಮುಖ ಖನಿಜಗಳ್ಯಾವು ಇಂಥ ಹಲವಾರು ವಿಷಯಗಳನ್ನು ಒಳಗೊಂಡ ಜಿಲ್ಲಾ ಪರಿಚಯವನ್ನು ಕೊಡಲಾಗಿದೆ ಆದರೆ ಈ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಬಾಗಲಕೋಟೆ ಜಿಲ್ಲಾ ಪರಿಚಯವನ್ನು ಕೊಡೋದು ಈ ಬಾಗಲಕೋಟೆ ಜಿಲ್ಲಾ ಜಿಲ್ಲೆಯಲ್ಲಿ ಬರುವಂಥ ಪ್ರಮುಖ ಐತಿಹಾಸಿಕ ಸ್ಥಳಗಳ ಬಾದಾಮಿ ಮತ್ತು ಐಹೊಳಿ ಹಾಗಾದರೆ ಈ ಬಾದಾಮಿಯಲ್ಲೇ ನಮ್ಮ ಕರ್ನಾಟಕದ ಒಂದು ಪ್ರಸಿದ್ಧ ಮನೆತನ ನಿರ್ಮಾಣ ಆಗಿತ್ತು ಬಾದಾಮಿ ಚಾಲುಕ್ಯರು ಹಾಗಾದರೆ ಈ ಬಾದಾಮಿ ಚಾಲುಕ್ಯರ ಕುರಿತು ಇರುವಂಥ ವಿಶೇಷತೆ ಜೊತೆಗೆ ಇಲ್ಲಿ ಒಂದು ಶಾಸನ ಬರುತ್ತೆ ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನ ಈ ಮಹಾಕೂಟ ಸ್ತಂಭ ಶಾಸನ ಮಂಗಳೇಶನ ಸಂಬಂಧಿಸಿದೆ ಇದು ಯಾವ ದೇವಾಲಯದಲ್ಲಿದೆ ಅಥವಾ ಯಾವ ಊರಲ್ಲಿದೆ ಯಾರ ಕುರಿತು ಹೇಳುತ್ತೆ ಇಂಥ ಹತ್ತು ಹಲವಾರು ಮಾಹಿತಿಯನ್ನು ಒಳಗೊಂಡಿರುತ್ತೆ ಈ ಜಿಲ್ಲಾ ಪರಿಚಯ ಈ ಜಿಲ್ಲಾ ಪರಿಚಯವನ್ನು ಪ್ರತಿ ತಿಂಗಳು ಒಂದೊಂದು ಜಿಲ್ಲೆಯ ಮಾಹಿತಿಯನ್ನು ನಾವು ಕೊಟ್ಟಿರ್ತೇವೆ ಅದನ್ನು ನೀವು ಗಮನಿಸಬಹುದು ಇಂಥ ಇಂಥ ಹಲವಾರು ವಿಷಯಗಳನ್ನು ಒಳಗೊಂಡಿರುವಂಥ ಒಂದು ಏಕೈಕ ಮಾಸಪತ್ರಿಕೆ ಸ್ಪರ್ಧಾ ಸ್ಪರ್ಧಾಸ್ಫೂರ್ತಿ ಮಾಸಪತ್ರಿಕೆ ಈ ಮಾಸಪತ್ರಿಕೆಯನ್ನು ನಿಮ್ಮ ಜ್ಞಾನಾರ್ಜನೆಗಾಗಿ ಕೊಟ್ಟಿರ್ತೀವಿ ಈ ಮಾಸಪತ್ರಿಕೆಯ ಜೊತೆಗೆ ನೀವು ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಂಡು ನಿಮ್ಮ ಎಕ್ಸಾಮ್ನಲ್ಲಿ ವಿಜಯಶಾಲಿಯಾಗಿರೋಂಥ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ